ಒಂದ್ ಹುಡುಗ ಒಂದ್ ಹುಡುಗಿ, ಹುಡುಗಿಗೆ ಹುಡುಗ ಇಷ್ಟ ಆಗಿದ್ದ. ಯಾವಾಗಿಂದ ನಡೀತಾ ಇದೆ? July 4, 2007. ಇಲ್ಲಿಂದ ಹೋಗಿದ್ದೆ ಹೋಗಿದ್ದು. ನಮ್ಮ ಸ್ಥಿತಿ ಚಿಂತಾಜನಕವಾಗೋಗಿದೆ. ಮೇಡಮ್ ರೇ, ಇಲ್ಲೋಡಿ, ನೆನೆದವರ ಮನದಲ್ಲಿ ಪ್ರಿಯಾ ಕಾಲ್ ಮಾಡ್ತಿದ್ದಾಳೆ. ಹೌದಾ? ಇಲ್ಲಿ. ಹಲೋ ಅನು, ಹೇಗಿದ್ದೀಯಮ್ಮ? ಎಲ್ಲಿದ್ಯಾ? ಸದ್ಯಕ್ಕೆ ಚೆನ್ನಾಗಿದ್ದೀನಿ. ಉಳಿದಿದ್ನೆಲ್ಲ ಪರ್ಸ್ನಲ್ ಆಗಿ ಸಿಕ್ತಾಗ ಹೇಳ್ತೀನಿ. ಅದ್ ಯಾವಾಗ ಸಿಕ್ತೀಯ ಏನೋ, ಫೋನ್ ಮಾಡಿರೋದೆ ಇವಾಗ. ಇವತ್ತೇ ಸಿಕ್ತೀನಿ. ಹೌದಾ? ಎಲ್ಲಿ, ಯಾವಾಗ ಹೇಳ್ತೀನಿ. ಇನ್ನ ಅರ್ಧ ಗಂಟೆಲಿ ನೀವಿಬ್ರು ನಾನು ಹೇಳೋ ಜಾಗಕ್ಕೆ ಬನ್ನಿ. ಬಾಯ್. ಹಲೋ, ಹಲೋ ಅನು. ಮೇಡಮ್, ಏನಂದ್ಲು? ಅದೇನ್ ಅರ್ಜೆಂಟ್ ಅವ್ರಿ, ಇನ್ ಅರ್ಧ ಗಂಟೆಲಿ ನಾನ್ ಹೇಳಿದ ಜಾಗಕ್ಕೆ ಬನ್ನಿ ಅಂತ ಫೋನೇ ಕಟ್ ಮಾಡ್ಬಿಟ್ಲು. ಪುಣ್ಯಾತ್ಕಿತಿ. ಹೌದಾ? ಬನ್ನಿ, ಹೋಗೋಣ. ಅರಿ, ಅಲ್ಲಿ ಯಾರಾದ್ರೂ ಇದಾರ ನೋಡ್ಕೊಂಬನ್ನಿ ಒಂದ್ಸಲ. ಹೋಗಿ. ಸರಿ. ರೇಮಾ, ನೀನ್ ಹೇಳೋದನ್ನ ಸರಿಯಾಗಿದೆ ಕಣೆ. ಆದ್ರೆ ಈಗಿನ ಕಾಲದಲ್ಲಿ ಒಂಟಿ ಹೆಣ್ಮಕ್ಳು ಈ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ ಕಣೆ. ದಿನ ಟಿವಿ ಪೇಪರ್ ಅಲ್ಲಿ ನೋಡ್ತಾನೆ ಇರ್ತೀಯ, ಅಲ್ಲಿ ಆ ಹುಡುಗಿಗೆ ಹಾಗಾಯ್ತು, ಇಲ್ಲಿ ಈ ಹುಡುಗಿ ಹೀಗಾಯ್ತು ಅಂತ ಬರೀ ಇದೇ ಸುದ್ದಿನೇ ಆಯ್ತು. ಅವಳ ಜಾಗದಲ್ಲಿ ನಿನ್ನ ಮಗಳಿದ್ದಿದ್ರೆ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ? ರೀ, ಯಾಕ್ರಿ ನಿಮ್ಗೆ ಅರ್ಥ ಆಗೋದಿಲ್ಲ? ಇವಳ ಜಾಗದಲ್ಲಿ ನಮ್ಮ ಮಗಳು ಯಾಕಿರ್ಬೇಕು? ನಮ್ಮ ಮಗಳು ಈಗ ಎಲ್ಲಿದ್ದಾಳೋ ಅಲ್ಲಿ ಚೆನ್ನಾಗೇ ಇದ್ದಾಳೆ. ಇಲ್ಲಿ ಇವಳಿದ್ದಾಳೆ ಅಂತ ಏನಾದ್ರೂ ಗೊತ್ತಾದ್ರೆ ಅವಳಿಗೆ ತಾನೇ ಅಲ್ಲಿ ತೊಂದರೆ ಆಗೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರೇಮಾ, ನನ್ನ ಅಂಕಲ್, ಪ್ಲೀಸ್ ಅಂಕಲ್, ನನ್ನ ವಿಚಾರವಾಗಿ ನೀವಿಬ್ರು ವಾದ ಮಾಡೋದ್ ಬೇಡ. ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಅಲ್ಲಮ್ಮ, ಅದು ಅಂಕಲ್ ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡಿ, ನಿಮ್ ದೃಷ್ಟಿಲಿ ನೀವ್ ಸರಿಯಾಗಿದ್ದೀರಾ, ಆಂಟಿ ದೃಷ್ಟಿಲಿ ಅವ್ರು ಸರಿಯಾಗಿ ಮಾತಾಡಿದ್ದಾರೆ. ಅವ್ರ ಮಾತಲ್ಲೂ ಸತ್ಯ ಇದೆ ಅಂಕಲ್. ನಾನ್ ನಿಮಗ್ ಕೇಳಿಸಿರೋ ಆಡಿಯೋದಲ್ಲಿ ಅವರೆಲ್ಲ ನಿಮ್ ಮೇಲಿರೋ ಕೋಪಕ್ಕೆ ನಿಮ್ ಬಗ್ಗೆ ವಿರುದ್ಧವಾಗಿ ಮಾತಾಡಿರ್ಬೋದು. ಆದ್ರೆ ಅವರೆಲ್ಲ ಪೂಜನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಇದ್ದಾನೆ. ಹೀಗೆಲ್ಲ ಇರುವಾಗ ಅವ್ರ ಪಾಲಿನ ಶತ್ರು ಆಗಿರೋ ನನ್ನನ್ನ ನಿಮ್ ಮನೇಲಿ ಇಟ್ಕೊಂಡಿದ್ರ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಾಳೆ ಪೂಜನ್ ಜೀವನಕ್ಕೆ ಕಂಟಕ ಆಗ್ಬೋದು. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಮ್ಮ? ನಾನು ಯಾವ್ದಾದ್ರು ಒಂದು ಪಿಜಿಗೆ ಸೇರ್ಕೋತೀನಿ ಅಂಕಲ್. ಅಲ್ಲಮ್ಮ, ಪಿಜಿಗೆ ಸೇರ್ಕೊಂಡು ಜೀವನ ಮಾಡಕ್ಕಾಗತ್ತೇನಮ್ಮ? ಕೆಲ್ಸ ಇಲ್ಲ, ಸಂಪಾದನೆ ಇಲ್ಲ, ಖಾಲಿ ಕೈಯಲ್ಲಿ ಹೇಗಮ್ಮ ಜೀವನ ಮಾಡ್ತೀಯಾ? ಅಂಕಲ್, ಮಾಡ್ತೀನಿ ಅನ್ನೋ ಮನ್ಸಿದ್ರೆ ಕೆಲ್ಸಗಳಿಗೆ ಏನ್ ಬರ ಅಂಕಲ್? ಯಾವ್ದು ಆಗಿಲ್ಲ ಅಂದ್ರೆ ಫುಡ್ ಡೆಲಿವರಿ ಕೆಲ್ಸನಾದ್ರೂ ಮಾಡಿ ಸಂಪಾದನೆ ಮಾಡ್ತೀನಿ. ಆದ್ರೆ ಸ್ವಾಭಿಮಾನಕ್ ಧಕ್ಕೆ ಬರೋ ಜಾಗದಲ್ಲಿ ಇರಕ್ ನನಗ್ ಮನ್ಸು ಒಪ್ಪಲ್ಲ. ಇಲ್ಲಿದ್ರೆ ಆಂಟಿ ಮನ್ಸಿಗೂ ನೋವು ಕೊಟ್ಟಾಗತ್ತೆ, ಜೊತೆಗೆ ನನ್ ಸ್ವಾಭಿಮಾನಕ್ಕೂ ಧಕ್ಕೆ ಬಂದಾಗತ್ತೆ. ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು ಅಂತಾರಲ್ಲ, ಹಾಗೆ ನಿಮ್ನ ನೋಡ್ಬೇಕು ಅನಿಸ್ದಾಗೆಲ್ಲ ನಾನೇ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ. ಪ್ರಿಯಾ, ಅವಳೇನೋ ಹೇಳ್ತಾಳೆ ಅಂತ ನೀನ್ ಅದನ್ನ ಸೀರಿಯಸ್ ಆಗಿ ತಗೋತಾ ಇದೆಯಲ್ಲಮ್ಮ. ನಾನು ಮೊದ್ಲೇ ಹೇಳಿದ್ರಿ ತಾನೇ, ಈ ಮನೆ ಯಜಮಾನ ನಾನು. ನಾನ್ ಹೇಳಿದ್ಮೇಲೆ ಮುಗೀತು, ನೀನ್ ಇಲ್ಲೇ ಇರ್ತೀಯ ಅಷ್ಟೇ. ಅಂಕಲ್ ಪ್ಲೀಸ್ ಅಂಕಲ್, ಬಲವಂತ ಮಾಡ್ಬೇಡಿ. ಇದನ್ನ ನೀನು ಬಲವಂತ ಅನ್ಕೊಂಡ್ರು ಸರಿ, ಆಜ್ಞೆ ಅನ್ಕೊಂಡ್ರು ಸರಿ, ನೀನ್ ಇಲ್ಲೇ ಇರ್ತೀಯ ಅಷ್ಟೇ. ರೀ, ಅವಳೇ ಹೋಗ್ತೀನಿ ಅನ್ನೋವಾಗ ನೀವ್ಯಾಕ್ರಿ ತಡಿತಾ ಇದ್ದೀರಾ? ಪ್ರೇಮಾ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವಳಿಗೆ ಹಿಂದೂ ಮುಂದೆ ಯಾರು ಇಲ್ಲ. ಒಂಟಿ ಹುಡುಗಿ ಹೊರಗಿನ ಪ್ರಪಂಚದಲ್ಲಿ ಹೇಗ್ ಬಾಳ್ತಾಳೆ? ಹಾಗಾದ್ರೆ ಪ್ರಪಂಚದಲ್ಲಿರೋ ಒಂಟಿ ಹೆಣ್ಮಕ್ಳಿಗೆಲ್ಲ ನೀವೇ ಆಶ್ರಯ ಕೊಡ್ತಾ ಇದ್ರಾ? ಪ್ರೇಮಾ ಅಂಕಲ್ ಪ್ಲೀಸ್, ನನ್ನಿಂದ ನೀವ್ ಕಿತ್ತಾಡೋದ್ ಬೇಡ ಅಂದ್ರು ಮತ್ತು ನೀವ್ ಅದೇ ಕೆಲಸ ಮಾಡ್ತಿದ್ರಲ್ಲ, ಇದರಿಂದ ಆಂಟಿ ಮನ್ಸಲ್ಲಿ ನನ್ ಬಗ್ಗೆ ಏನು ಕೆಟ್ಟ ಅಭಿಪ್ರಾಯ ಮೂಡುತ್ತೆ, ಅದ್ ನನಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ ಮಾತ್ ಕೇಳಿ. ಆಂಟಿ ಮನ್ಸನ್ನಾಗ್ಲಿ ಅಥವಾ ನನ್ ನಿರ್ಧಾರನಾಗ್ಲಿ ಬದಲಾಯಿಸಕ್ ನೋಡ್ಬೇಡಿ.
ಆಂಟಿ ಮನಸ್ ಬದಲಾದ್ರು ನಾನು ನನ್ನ ನಿರ್ಧಾರನ ಬದಲಾಯಿಸೋ ಮಾತೇ ಇಲ್ಲ. ಪ್ರಿಯಾ. ಹೌದು ಅಂಕಲ್, ನಾನು ಆಲ್ರೆಡಿ ಡಿಸೈಡ್ ಮಾಡಿ ಆಗಿದೆ. ನನ್ನ ಫ್ರೆಂಡ್ಸ್ಗೂ ಆಲ್ರೆಡಿ ಪಿ ಜಿ ಹುಡ್ಕಕ್ ಹೇಳಿದ್ದೀನಿ. ಆದ್ರೆ ಒಂದೇ ಒಂದ್ ರಿಕ್ವೆಸ್ಟ್ ಅಂಕಲ್. ರಿಕ್ವೆಸ್ಟ್ ಅಂತ ಯಾಕಮ್ಮ ಹೇಳ್ತೀಯಾ? ಅದೇನಂತ ಹೇಳು. ಅದು ನಿಮ್ಗಲ್ಲ ಅಂಕಲ್, ಆಂಟಿಗೆ ಹೇಳೋದಿತ್ತು. ಆಂಟಿ, ನಿಮಗ್ ಕೈ ಮುಗಿದ್ ಕೇಳ್ಕೋತೀನಿ, ಇವತ್ತು ಒಂದೇ ಒಂದಿನ ಈ ಮನೆಗೆ ಅವಕಾಶ ಮಾಡ್ಕೊಡಿ. ಅದು ಕೂಡ ಪಿ ಜಿ ವ್ಯವಸ್ಥೆ ಆಗೋವರೆಗೂ ಅಷ್ಟೇ. ಆಮೇಲೆ ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಪ್ಲೀಸ್ ಆಂಟಿ. ಸರಿ, ಥ್ಯಾಂಕ್ಸ್ ಆಂಟಿ. ಒಂದಿನ ಟೈಮ್ ಕೇಳಿದೀನಿ ಅಂದ್ಬಿಟ್ಟು ನಿಮ್ ಕಣ್ಮುಂದನೆ ಇದ್ದು ನಿಮ್ಗೆ ಹಿಂಸೆ ಕೊಡ್ತೀನಿ ಅಂತ ಅನ್ಕೋಬೇಡಿ. ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಪಿ ಜಿ ಹುಡ್ಕೋ ಕೆಲಸನೂ ಇದೆ. ನನಗೋಸ್ಕರ ನೀವು ರಾತ್ರಿ ಅಡುಗೆ ಮಾಡಕ್ ಹೋಗ್ಬೇಡಿ, ಊಟಕ್ಕೂ ಕಾಯಕ್ ಹೋಗ್ಬೇಡಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆನೆ ಊಟ ಮಾಡ್ಕೊಂಬರ್ತೀನಿ. ಇವತ್ತು ಎನಿ ಕಾಸ್ಟ್ ಪಿ ಜಿ ಹುಡ್ಕೋ ವ್ಯವಸ್ಥೆ ಮಾಡೇ ಮಾಡ್ತೀನಿ. ಪ್ರಿಯಾ, ನನ್ನ ಮಾತ್. ಪ್ಲೀಸ್ ಅಂಕಲ್, ಇನ್ನೇನು ಮಾತಾಡಕ್ ಹೋಗ್ಬೇಡಿ. ಈ ಚರ್ಚೆನ ಇಲ್ಲಿಗೆ ನಿಲ್ಸ್ಬಿಡಿ. ಸದ್ಯಕ್ಕೆ ನನ್ನ ಪಾಲಿಗೆ ನನ್ನವರು ಅಂತ ಇರೋರು ನೀವೊಬ್ರೆ. ನಿಮ್ಮನ್ನು ಕರ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಈ ಪ್ರೀತಿ ವಿಶ್ವಾಸ ಹೀಗೆ ಇದ್ರೆ ಆಗಾಗ ಬಂದು ನಿಮ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರಿ ಅಮ್ಮ, ನೀನ್ ಹೇಗೆ ಹೇಳ್ತು ಹಾಗೆ ಆಗ್ಲಿ. ಎಲ್ರೂ ಅವ್ರವ್ರ ದೃಷ್ಟಿಯಲ್ಲಿ ಸರಿಯಾಗೇ ಇದ್ದಾರೆ. ವಾಸ್ತವ ಅರ್ಥ ಆದಾಗ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಒಂದ್ ಮಾತು ಪ್ರಿಯ, ಇವತ್ತು ರಾತ್ರಿ ಅಲ್ಲೆಲ್ಲ ಊಟ ಮಾಡ್ತೀನಿ ಅಂದೆಲ್ಲ ಬೇಡ, ಮನೆಗೆ ಬಂದ್ಬಿಡು. ಇವತ್ತು ಒಂದ್ ದಿವಸ ನಮ್ ಜೊತೆಗೆ ಇರುವುದು ಅಂತಿದ್ಯಾ, ಹಾಗಾಗಿ ನಮ್ ಜೊತೆಗೆ ಊಟ ಮಾಡು. ನೋಡು, ಇದು ನನ್ನ ಆರ್ಡರ್. ಸರಿ ಅಂಕಲ್, ಊಟಕ್ಕೆ ಮನೆಗೆ ಬರ್ತೀನಿ, ಇವಾಗ ಹೊರಡ್ತೀನಿ. ಬಾಯ್. ಸರಿ ಅಮ್ಮ, ಬಾಯ್. ಈ ಅನ್ನು ಯಾಕೆ ನಮ್ಮನ್ನ ಬರಕ್ ಹೇಳದ್ಲು? ಈಗ ಅವಳ ಹತ್ರ ಹೋಗೋದು ಸರಿನಾ ತಪ್ಪ ಒಂದೂ ಗೊತ್ತಾಗ್ತಿಲ್ವಲ್ಲ. ಒಳ್ಳೆ ಗೊಂದಲ ಆಗ್ತಿದೆ. ಆದ್ರೂ ನನ್ನ ಗಂಡ ಹೇಳ್ದಾಗೆ ಅವಳು ಈ ಮನೇಲಿ ಇರೋವರೆಗೂ ನಮಗೆ ಬಲವಾಗಿದ್ಲು, ಈಗ ನಾವು ಬಲಹೀನರಾಗ್ಬಿಟ್ಟಿದ್ದೀವಿ. ಇರ್ಲಿ, ಹೇಗೂ ಮೀಟ್ ಮಾಡ್ತಿದ್ದೀವಲ್ಲ. ಯಾಕ್ರಿ ಹಂಗ ಅರ್ಜೆಂಟ್ ಆಗಿ ಬರ್ತಿದ್ದೀರಾ? ಗೂಳಿ ಏನಾದ್ರೂ ಅಟ್ಟಿಸ್ಕೊಂಬಿಟ್ಟ? ಗೂಳಿ ಅಲ್ಲ ಮೇಡಮ್ರೆ, ಈ ಮನೆಯವರು. ಮನೆಯವರ? ಮತ್ತೇನ್ ಕೆಲ್ಸ ಹೇಳಿದ್ರು? ಅಯ್ಯ, ಕೆಲ್ಸದ ಮನೆ ಹಾಳಾಯ್ತು. ಈಗ ನಾನು ಹೇಳೋ ವಿಚಾರ ಕೇಳಿದ್ರೆ ನೀವು ಹಾಗೆ ಎದೆ ಹೊಡ್ಕೊಂಡು ಸತ್ತೋಗ್ತೀರಾ? ರೀ, ಅದೇನು ಅಂತ ಸರಿಯಾಗಿ ಹೇಳಿ. ಮೇಡಮರೆ, ನಮ್ ಲೆಕ್ಕಾಚಾರ ಸರಿಯಾಗಿ ಇದೆ, ಅದೇ ಸಾಬೀತಾಗೋಯ್ತು. ಈಗೇನಾಯ್ತು? ಯಾವ ಲೆಕ್ಕಾಚಾರ ಸಾಬೀತಾಯ್ತು? ಆ ಅರ್ಜುನ್ ಸೇವಂತಿ ನಮ್ಮನ್ನ ಮನೆಯಿಂದ ಹೊರಗಾಕೋ ಸಂಚು ಸಾಬೀತಾಗೋಯ್ತು. ಅಷ್ಟೇ ಅಲ್ಲ ಮೇಡಮರೆ, ಈ ಸಂಚಲ್ಲಿ ಕಲ್ಪನಾ ಅಕ್ಕ, ಅಶ್ವಿನು, ಪೂಜಾ ಇವ್ರ ಜೊತೆಗೆ ಇನ್ನು ಇಬ್ರು ಮೇನ್ ವಿಲನ್ಗಳಿದ್ದಾರೆ. ಯಾರು? ಇನ್ಯಾರು? ನಿಮ್ಮಮ್ಮ ಶಾಂತಕ್ಕ. ಏನು, ಅಮ್ಮ ಶಾಂತಕ್ಕನ? ಹೌದು, ಅವರಿಬ್ರು ಇದ್ರಲ್ಲಿ ಶಾಮೀಲಾಗಿರೋದು ನಮ್ಮ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ. ಅದೇಗ್ರಿ ಅದೃಷ್ಟ ಆಗುತ್ತೆ? ದುರಾದೃಷ್ಟನೇ. ನಮ್ಮಮ್ಮನ್ ಗೆಲ್ಲೋ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ಮೂರ್ ಕೊಟ್ರೆ ಈ ಕಡೆ, ಆರ್ ಕೊಟ್ರೆ ಆ ಕಡೆ ಅನ್ನೋ ಹಾಗೆ ಆಡ್ತಿದಾರ ಅವರು. ಅದ್ ಸರಿ, ನೀವ್ ಅಂತದ್ದೇನ್ ಕಣ್ರಿ, ಅದನ್ ಮೊದ್ಲೇ ಸಾಯ್ರಿ. ಅಯ್ಯೋ, ನಾ ಸತ್ತೋದ್ರೆ ನಿಮ್ಗತಿ? ಪಾಪ, ಎಷ್ಟು ಕೇರಿಂಗ್ ನೋಡಿ ನನ್ ಮೇಲೆ. ಮತ್ತೆ ಇರೋದಿಲ್ವಾ? ನೀವು ನನ್ ಮನೆ ದೇವ್ರಿದ್ದಂಗೆ. ಇದಕ್ಕೇನು ಕಡಿಮೆ ಇಲ್ಲ ರೀ. ಕಡಿಮೆನೋ ಜಾಸ್ತಿನೋ ಅದನ್ನ ಸೈಡ್ ಅಲ್ಲಿ ಇಡಿ. ಅದೇನೋ ಸತ್ಯ ಸಾಬೀತಾದ್ರೆ ಸೇವಂತಿಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಿದ್ರಲ್ಲ, ಅದೇನು ಅಂತ ಹೇಳಿ. ರೀ, ಮೊದ್ಲು ಏನ್ ಸಾಬೀತಾಯ್ತು, ಅಲ್ಲಿ ಏನ್ ನಡೀತು ಅದ್ರ ವಿಷಯ ಹೇಳಿ. ಅಯ್ಯೋ, ನಾನು ಅದನ್ನೇ ಹೇಳಿಲ್ಲ ಅಲ್ವಾ. ದಡ್ಡ ದಡ್ಡ ಕಣ ನೀನ್ ರಾಘವಲ್ಲಿ. ನಾನು ಹೇಳಕ್ ಬಂದ್ ವಿಚಾರ ಬಿಟ್ಟು ಬೇರೆಲ್ಲ ಮಾತಾಡ್ತಿದ್ದೀನಿ.